Good morning, children. Good morning, Makra. How are you all? Fine? Yes. So, today we are going to start with a new lesson that is The King Who Limped. The King Who Limped. King Andre Yaru? King Andre Raja. Limped Andre Yenu? Limped Andre Yenu? Kuntodu. Okay. Is it good to follow someone blindly? Let us read and find out. ನಾ ಇದನ್ನು ಯಾಕೆ ಹೇಳ್ದ ಓದಿದೆ ಅಂತಂದರೆ ಈಗ ನಾವು ಏನು ಮಾಡ್ತೀವಿ ಕೆಲವು ಸಲ ಪಿಚ್ಚರಲ್ಲಿ ತೋರಿಸಿದ್ರು ಅಂತಂದು ದೊಡ್ಡ ಬೈಕಲ್ಲಿ ಹೀರೋ ಹೋಗ್ತಿರ್ತಾನೆ ಹೆಲ್ಮೆಟ್ ಹಾಕಿರಲ್ಲ ಅಂತಂದು ಏನು ಮಾಡ್ತಾರೆ ಊರಲ್ಲಿ ನೀವು ನೋಡಿರ್ತೀರಿ ಸಾಕಷ್ಟು ಜನ ಹುಡುಗರು ಬೈಕಲ್ಲಿ ಹೆಲ್ಮೆಟ್ ಇಲ್ಲದೆ ಹೋಗ್ತಿರ್ತಾರೆ ಏನಾಗುತ್ತೆ ಎಲ್ಲೋ ಹೋಗಿ ಬಿದ್ದು ಪೆಟ್ ಮಾಡಿಕೊಂಡು ಅಥವಾ ಕೆಲವು ಸಲ ಪ್ರಾಣವೇ ಹೋಗುತ್ತೆ ಸೊ ಯಾರನ್ನಾದರೂ ಫಾಲೋ ಮಾಡಬೇಕಂದ್ರೆ ಅಂದರೆ ಅವರನ್ನು ನೋಡಿ ಕಲಿಬೇಕಾದ್ರೆ ಅವರಲ್ಲಿರೋ ಅಂಥ ಒಳ್ಳೆ ಗುಣಗಳನ್ನ ಕಲಿಬೇಕು ಈಗ ರಾಜ್ಕುಮಾರ್ ಅವ್ರ ಅವ್ರನ್ನ ನಾವು ನೋಡಿದ ತಕ್ಷಣ ಏನು ಅನಿಸುತ್ತೆ ಸಾಕಷ್ಟು ಪಿಚ್ಚರಲ್ಲಿ ಮಾಡಿದ್ದಾರೆ ಅಂತಂದು ಅಲ್ವಾ ಬಟ್ ಅವರು ಹಾ ಪಿಚ್ಚರಲ್ಲಿ ಮಾಡೋದಲ್ಲದೆ ಸಾಕಷ್ಟು ಒಳ್ಳೆ ಕೆಲಸಗಳು ಇದನ್ನು ಕೂಡ ಕಲಿಸೋಗಿದ್ದಾರೆ ಹೋಗಿದ್ದಾರೆ ಏನು ಅಂತಂದರೆ ಹಿ ಥಾಟ್ ಅಸ್ ಟು ಡೂ ಯೋಗ ಫಾಲೋ ದ ಯೋಗ ಅವರು ತಮ್ಮ ಐವತ್ತನೇ ವಯಸ್ಸಲ್ಲಿ ಯೋಗ ಕಲ್ತಿದ್ರು ಯೋಗ ಕಲಿತು ಸಾಧನೆ ಮಾಡಿದರು ಆಮೇಲೆ ಇಪ್ಪತ್ತು ವರ್ಷದ ನಂತರ ಚಿತ್ರರಂಗಕ್ಕೆ ಬಂದು ಇಪ್ಪತ್ತು ವರ್ಷದ ನಂತರ ಹಾರ್ಡ್ ಶುರು ಮಾಡಿದರು ಸೊ ದ್ಯಾಟ್ ಆಲ್ ಥಿಂಗ್ಸ್ ವಿ ಹ್ಯಾವ್ ಟು ಟೇಕ್ ಫ್ರಾಮ್ ಹಿಮ್ ನಾಟ್ ದ ಬ್ಯಾಡ್ ಥಿಂಗ್ಸ್ ಬೀಂಗ್ ಇಫ್ ಯು ಆರ್ ಫಾಲೋಯಿಂಗ್ ಎನಿ ಹೀರೋ ಇಫ್ ಯು ಆರ್ ಫಾಲೋಯಿಂಗ್ ಫಾಲೋಯಿಂಗ್ ಎನಿ ಹೀರೋ ಯು ಮಸ್ಟ್ ಫಾಲೋ ದೆರ್ ಗುಡ್ ಥಿಂಗ್ಸ್ ನಾಟ್ ನಾಟ್ ಆಲ್ ದ ಥಿಂಗ್ಸ್ ಇನ್ ಫಿಲ್ಮ್ ದೇ ಮೇ ಶೋ ಹಂಡ್ರೆಡ್ ಥಿಂಗ್ಸ್ ಬಟ್ ವಿ ಶುಡ್ ನಾಟ್ ಫಾಲೋ ಇಫ್ ವಿ ಫಾಲೋ ಆಲ್ ದ ಥಿಂಗ್ಸ್ ಇಟ್ ವಿಲ್ ಬಿಕಮ್ ಬ್ಲೈಂಡ್ ಫಾಲೋ ಇಟ್ ವಿಲ್ ಬಿ ಕಾಲ್ಡ್ ಆಸ್ ಬ್ಲೈಂಡ್ ಫಾಲೋಯಿಂಗ್ ಈಗ ನಾವು ಮನೆಯಲ್ಲಿ ಅಜ್ಜಿ ತಾತ ನಡೆಯೋದನ್ನು ಅನ್ಕರಿಸ್ತೀವಿ ರೈಟ್ ಏನು ಮಾಡ್ತೀವಿ ಅಜ್ಜಿ ತಾತ ಹೆಂಗೆ ಕೋಲ್ ಹಿಡ್ಕೊಂಡು ನಡೀತಿದ್ರೆ ಅವ್ರನ್ನ ನೋಡಿ ನಾವು ಹಿಂಗೆ ಹಿಂಗೆ ಮಾಡಿ ನಡೆಯೋದು ಅಥವಾ ಅವ್ರು ಕೆಮ್ಮಿದ್ರೆ ನಾವು ಅದೇ ಥರ ಕೆಮ್ಮೋದು ಅಮ್ಮ ಜೋರಾಗಿ ಕುಕ್ಕೊಂಡಾಗ ಸಿಟ್ಟಾಗಿ ಸಿಟ್ಟು ಬಂದಾಗ ಅಮ್ಮ ಹೆಂಗೆ ಕುಕ್ಕೋತಾಳೆ ಅದನ್ನು ನಾವು ಮಾಡ್ತೀವಿ ಅದೆಲ್ಲ ತಮಾಷೆಗಾಗಿ ಬಟ್ ವಿ ಶುಡ್ ಫಾಲೋ ವಾಟ್ ದೇ ಆರ್ ಟ್ರೈಂಗ್ ಟು ಟೀಚರ್ಸ್ ಅವ್ರು ನಮಗೆ ಏನು ಕಲಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಅನ್ನೋದನ್ನು ನಾವು ಮೊದಲು ಕಲಿಬೇಕು ಬರೀ ಅವ್ರು ಬೈಯೋದು ಅವ್ರು ಬೈಯೋ ರೀತಿ ಅಥವಾ ಅವ್ರು ನಡೆಯೋ ರೀತಿ ಅವ್ರು ಕೆಮ್ಮೋ ರೀತಿ ಅದನ್ನು ಮಾತ್ರ ಕಲಿಯೋದು ಅಲ್ಲ ಓಕೆ ಅದಕ್ಕೆ ಏನಂತಾರೆ ಬ್ಲೈಂಡ್ ಫಾಲೋಯಿಂಗ್ ಬ್ಲೈಂಡ್ ಫಾಲೋಯಿಂಗ್ ಅಂತಂದರೆ ಕುರುಡು ಕುರುಡುತನದ ಪಾಠ ಕುರುಡುತನದ ಪಾಠ ನಮಗೆಲ್ಲ ಕಣ್ಣಿದೆ ನಮಗೆಲ್ಲ ಯೋಚನೆ ಮಾಡೋಕ್ಕೆ ಬರುತ್ತೆ ನಮಗೆಲ್ಲ ಕಿವಿ ಇದೆ ಕೇಳಿಸ್ಕೊತೀವಿ ಅಮ್ಮ ಬೈದಾಗ ಕೇಳಿಸ್ಕೊಂಡು ಅವ್ರು ಯಾಕೆ ಬೈದರು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಓಕೆ ಚಿಲ್ಡ್ರನ್ ಸೊ ಲೆಟ್ ಅಸ್ ಬಿಗಿನ್ ವಿತ್ ಲೆಸನ್ ಸಿ ನಂಬರ್ ಒನ್ ಅ ಕಿಂಗ್ ಕೋರ್ಟ್ ಕಿಂಗ್ಸ್ ಕೋರ್ಟ್ ವಿತ್ ಅಥ್ರೋನ್ ಕೆಪ್ಟ್ ಆನ್ ರೇಸ್ಡ್ ಪ್ಲ್ಯಾಟ್ಫಾರ್ಮ್ ವಿತ್ ಸ್ಟೆಪ್ಸ್ ದ ಪ್ರೈಮ್ ಮಿನಿಸ್ಟರ್ ಈಸ್ ಸಿಟ್ಟಿಂಗ್ ಆನ್ ದ ಸ್ಟೆಪ್ಸ್

ಏನದು ರಾಜನ ಆಸ್ಥಾನ ಅಲ್ಲಿ ಆಸ್ಥಾನದಲ್ಲಿ ಏನಿರುತ್ತೆ ಅರಮನೆ ಅರಮನೆಯಲ್ಲಿ ಒಂದು ಅವರ ಸಭಾಂಗಣ ಸಭಾಂಗಣದಲ್ಲಿ ಏನಿತ್ತು ಥ್ರೋನ್ ಕೆಪ್ಟ್ ಆನ್ ಅ ರೇಸ್ಡ್ ಪ್ಲ್ಯಾಟ್ಫಾರ್ಮ್ ಥ್ರೋನ್ ಅಂತಂದರೆ ರಾಜನ ಸಿಂಹಾಸನ ಒಂದು ಎತ್ತರದ ಕಟ್ಟೆ ಮೇಲೆ ಇಟ್ಟಿದ್ರು ಆಮೇಲೆ ವಿತ್ ಅ ಸ್ಟೆಪ್ಸ್ ಅದಕ್ಕೇನಿತ್ತು ಮೆಟ್ಲ್ಗಳಿದ್ವು ದ ಪ್ರೈಮ್ ಮಿನಿಸ್ಟರ್ ಓ ಸಿ ಮಿನಿಸ್ಟರ್ ಈಸ್ ಸಿಟ್ಟಿಂಗ್ ಆನ್ ದ ಸ್ಟೆಪ್ಸ್ ಪ್ರೈಮ್ ಮಿನಿಸ್ಟರ್ ಅಂದರೆ ಮುಖ್ಯಮಂತ್ರಿ ಒಂದು ಮೆಟ್ಲು ಮೇಲೆ ಹಿಂಗೆ ಕೂತಿದ್ದ ಏನು ಹೆಂಗೆ ಮಾಡ್ಕೋತಿದ್ದ ಹಿಂಗೆ ಕೂತಿದ್ದ ಏನಪ್ಪ ಕತೆ ಅಂತಂದು ಆ್ಯಂಡ್ ದೆನ್ ದ ಫಸ್ಟ್ ಕೋಟಿಯರ್ ಈಸ್ ಸಿಟ್ಟಿಂಗ್ ಆನ್ ಅ ಚೇರ್ ದ ರೈಟ್ ಆನ್ ದ ಆನ್ ಅ ಚೇರ್ ಟು ದ ರೈಟ್ ಆಮೇಲೆ ಇನ್ನೊಬ್ಬ ಸಭಾಪತಿ ಬೇರೆ ಬೇರೆ ಇರ್ತಾರಲ್ಲ ಅವ್ರನ್ನೆಲ್ಲ ಸಭಾಪತಿ ಅಂತ ಕರಿ ಇನ್ನೊಬ್ಬ ಸಭಾಪತಿ ಏನು ಮಾಡಿದ್ದ ಒಂದು ಚೇರಲ್ಲಿ ಕೂತಿದ್ದ ಅಂದರೆ ಕುರ್ಚಿ ಮೇಲೆ ಬಲ್ಗಡೆ ಸೈಡ್ ಬಲ್ಗಡೆ ಸೈಡಿಗೆ ಕೂತಿದ್ದ ಅವನು ಕೂಡ ಹಿಂಗೆ ಕೂತಿದ್ದ ಇನ್ನೊಂದ್ ಕಡೆಗೆ ದ ಸೆಕೆಂಡ್ ಕೋಟಿಯರ್ ಈಸ್ ಲುಕಿಂಗ್ ಔಟ್ ಆಫ್ ದ ವಿಂಡೋ ಎರಡನೇ ಕೋಟಿಯರ್ ಅಂದ್ರೆ ಇನ್ನೊಬ್ಬ ಸಭಾಪತಿ ಏನ್ ಮಾಡ್ತಿದ್ದ ಅವನ್ ಕಿಟಕಿಯಿಂದ ಹೊರಗೆ ಹೊರಗಿನ್ಕೊಂಡು ನೋಡ್ತಿದ್ದ ಹಿಂಗ ಏನಿದೆ ಏನಾಯ್ತು ಅಂತಂದು ಹ್ಮ್ ಅವಾಗ ಪ್ರೈಮ್ ಮಿನಿಸ್ಟರ್ ವೆಲ್ ಐ ಥಿಂಕ್ ಇಟ್ ಈಸ್ ಸಿಂಪ್ಲಿ ಸ್ಟುಪಿಡ್ ಪೀಡ್ ಹ್ಯಾವಿಂಗ್ ಅ ನನ್ ಆಫರ್ಸ್ ಹ್ಯಾಸ್ ಎವರ್ ಸೀನ್ ಐ ಆಮ್ ಆಂಕ್ಷಿಯಸ್ ವೆರಿ ಆಂಕ್ಷಿಯಸ್ ವೆಲ್ ಐ ಥಿಂಕ್ ಇಟ್ ಈಸ್ ಸಿಂಪ್ಲಿ ಟು ಅವಾಗ ಅವನೇನು ಮುಖ್ಯಮಂತ್ರಿ ಏನಂತಂದ್ರೆ ಇದೊಂದು ಹುಚ್ಚಾಟತನ ಆಟತನ ಅನ್ನಿಸ್ತಾ ಇದೆ ಏನು ಹ್ಯಾವಿಂಗ್ ಅ ಕಿಂಗ್ ನನ್ನ ಫಸ್ಟ್ ಹ್ಯಾಸ್ ಎವರ್ ಸೀನ್ ನಾವು ಯಾವತ್ತೂ ನೋಡ್ದಿರೋಂಥ ಒಬ್ಬ ರಾಜನ್ ನೋಡೋದು ಅವನು ಕೂಡ ಹೆಂಗಿದಾನು ಏನು ನಾನಂತೂ ತುಂಬ ಏನಾಗಿದ್ದೀನಿ ಉತ್ಸಾಹದಲ್ಲಿದ್ದೀನಿ ಆ್ಯಂಶಿಯಸ್ ಉತ್ಸಾಹದಲ್ಲಿದ್ದೀನಿ ನೋಡಬೇಕು ತುಂಬ ಉತ್ಸಾಹದಲ್ಲಿದ್ದೀನಿ ಅವ್ನ ಇರ್ಬೋದು ಯಾರು ಇರ್ಬೋದು ಅಂತಂದು ಆದರೆ ಅದು ನನಗೆ ಒಂಥರ ಹುಚ್ಚಾಟದಾನ ಅನ್ನಿಸ್ತಾ ಇದೆ ಅಂತಂದು ಹಿಂಗೆ ಯೋಚನೆ ಮಾಡ್ತಾ ಕೂತಿದ್ದ ದೆನ್ ಫಸ್ಟ್ ಕ್ವಚನ್ ವಾಟ್ ಅಬೌಟ್ ನಿನ್ಗೆ ಯಾಕೆ ಹಾಗಾಗ್ತಿದೆ ವಾಟ್ ಅಬೌಟ್ ಯಾಕೆ ಪ್ರೈಮ್ ಮಿನಿಸ್ಟರ್ ದ ನ್ಯೂ ಕಿಂಗ್ ಆಫ್ ಕೋರ್ಸ್ ಹಿ ಮೇ ಬಿ ಅ ಟೈರಂಟ್ ಅ ರಿಯಲಿ ಟೈರಂಟ್ ಅವಾಗ ಹೊಸ ರಾಜ ಅವನು ಬೇ ನಿಜವಾಗ್ಲೂ ಒಬ್ಬ ಧೀಮಂತ ನಾಯಕ ಆಗಿರ್ಬೋದು ಟೈರಂಟ್ ಅಂದರೆ ಅವನು ತುಂಬ ಸಿಟ್ಟು ಏನು ಸಿಟ್ಟು ಮತ್ತು ಇದನ್ನು ಸಿಟ್ಟಿನಿಂದ ತುಂಬಿದಂಥ ಮನುಷ್ಯ ಆಗಿರ್ಬೋದು ಅಥವಾ ಒಳ್ಳೆಯ ರಾಜನೂ ಆಗಿರ್ಬೋದು ಅಫ್ಕೋರ್ಸ್ ರಾಜ ಅಂದರೆ ಹಾಗೆ ಇರಬೇಕು ಆ ಒಳ್ಳೆಯ ಹೀರೋ ಅಂದರೆ ಒಳ್ಳೆಯ ಸಿಪಾಯಿ ಕೂಡ ಆಗಿರ್ಬೋದು ವಾಟ್ಸ್ ಟ್ರೈರಂಟ್ ಅವಾಗ ಫಸ್ಟ್ ಕೋರ್ಟ್ ಕೇಳ್ತಾನೆ ವಾಟ್ಸ್ ಟೈರೆಂಟ್ ಟೈರೆಂಟ್ ಅಂದರೆ ಏನು ಅ ಕ್ರಿಯಲ್ ಆಪ್ರೆಸಿವ್ ರೂಲರ್ ಸಿಟ್ಟಿಂದ ಸಿಟ್ಟು ಬಡಕ ರಾಜ ಯಾವಾಗಲೂ ಸಿಟ್ಟಲ್ಲಿ ಕೂಗಾಡ್ತಾ ಸಿಕ್ಕ ಸಿಕ್ಕವ್ರಿಗೆ ಇದನ್ನು ದಂಡ ವಿಧಿಸ್ತಾ ಇರ್ತಾರಲ್ಲ ಅವರು ಅಂತ ಹೇಳ್ತಾನೆ ಪ್ರೈಮ್ ಮಿನಿಸ್ಟರ್ ಸಮನ್ ಹೂ ಮೇಕ್ಸ್ ಯು ವೆಜಿಟೇಬಲ್ಸ್ ಮೇಕ್ಸ್ ಯು ಈಟ್ ವೆಜಿಟೇಬಲ್ಸ್ ಯು ಡೋಂಟ್ ಲೈಕ್ ಅವಾಗ ಅವನು ಪ್ರೈಮ್ ಮಿನಿಸ್ಟರ್ ಏನು ಹೇಳ್ತಾನೆ ನೀನು ಯೋಚನೆ ಮಾಡು ಇಷ್ಟ ಇಲ್ಲದಂತಹ ತರಕಾರಿ ತಿನ್ನೋದಕ್ಕೆ ನಿನ್ಗೆ ಯಾರಾದರೂ ಫೋರ್ಸ್ ಮಾಡಿದರೆ ಒತ್ತಾಯ ಮಾಡಿದರೆ ನೀನು ಏನು ಮಾಡ್ತೀಯಾ ಇಫ್ ಸಮ್ ಒನ್ ಹೂ ಮೇಕ್ಸ್ ಯು ಈಟ್ ವೆಜಿಟೇಬಲ್ಸ್ ಯು ಡೋಂಟ್ ಲೈಕ್ ನಿನ್ಗಿಷ್ಟ ಇಲ್ಲದೇ ಇರೋ ತರಕಾರಿ ತಿನ್ನು ಅಂತಂದರೆ ನೀನು ಏನು ಮಾಡ್ತೀಯಾ ದೆನ್ ವಾಟ್ ದ ವಾಟ್ ದ ಈ ದಿಸ್ ಒನ್ ಸೇಸ್ ಕೋಟ್ ಯಾರ್ಡ್ ಹೀ ಸೇಸ್ ಆರ್ ಯು ಸೀರಿಯಸ್ ನೀನು ನಿಜವಾಗ್ಲೂ ಹೇಳ್ತಿದ್ಯಾ ಅವಾಗ ಸೆಕೆಂಡ್ ಕ್ವಾರ್ಟಿಯರ್ ಏನು ಹೇಳ್ತಾನೆ ಇಟ್ಸ್ ಇಟ್ಸ್ ಪೋಟಿಂಗ್ ವಿತ್ ರೈನ್ ಬಟ್ ದ ಪೀಪಲ್ ಆರ್ ವೇವಿಂಗ್ ದೇರ್ ಹ್ಯಾಂಡ್ಸ್ ಐ ಥಿಂಕ್ ಇಟ್ಸ್ ಹಿಮ್ ಆಹ್ ಹಿಯರ್ ಹಿ ಕಮ್ಸ್ ದಟ್ಸ್ ಕ್ವೇರ್ ಅವಾಗ ಅವನು ಇನ್ನು ಇದು ನಿಜಾನ ಅಂತ ಕೇಳಿದಾಗ ಇನ್ನೊಬ್ಬ ಸಭಾಪತಿ ಏನಂತ ಹೇಳ್ತಾನೆ ಅಯ್ಯೋ ಅಲ್ಲಿ ಮಳೆ ಬರ್ತಿದೆ ಅಯ್ಯೋ ಅಲ್ಲಿ ಮಳೆ ಬರ್ತಿದೆ ಇಟ್ಸ್ ಪೋರಿಂಗ್ ವಿತ್ ರೇನ್ ಬಟ್ ಪೀಪಲ್ ಆರ್ ವೇವಿಂಗ್ ಹ್ಯಾಂಡ್ಸ್ ಆದರೆ ಜನ ಹಿಂಗೆ ಕೈ ಅಲ್ಲಾಡ್ಸಿದ್ದಾರೆ ಅಂದರೆ ರಾಜನೇ ಬಂದಂಗಿರಬೇಕು ಹಿಯರ್ ಹಿ ಕಮ್ಸ್ ಅವನೇ ಬಂದಿದ್ದಾನೆ ಅಂತ ಅವ್ನು ಹೇಳ್ತಾನೆ ದ್ಯಾಟ್ ಸ್ಕ್ವಯರ್ ಸ್ಕ್ವಯರ್ ಅಂದರೆ ಅದು ವಿಚಿತ್ರ ಸ್ಟ್ರೇಂಜ್ ಇಂಥ ಮಳೆಯಲ್ಲೂ ಈ ರಾಜನ ನೋಡೋದಕ್ಕೆ ಈ ಜನ ನಿಂತಿದ್ದಾರೆ ಅಂದರೆ ತುಂಬ ವಿಚಿತ್ರ ಅಲ್ವಾ ಅಂತ ಅಂದು ಅವನು ಯೋಚನೆ ಮಾಡ್ತಾನೆ ಫಸ್ಟ್ ಕೋರ್ಟಿಯರ್ ವಾಟ್ ಸ್ಕ್ವಯರ್ ಅಂದರೆ ಏನು ವಿಚಿತ್ರ ನಿನಗೆ ಸೆಕೆಂಡ್ ಕೋರ್ಟಿಯರ್ ನೆವರ್ ಮೈಂಡ್ ವಿ ವಿಲ್ ಸೂನ್ ಸಿ ಯೋಚನೆ ಮಾಡಬೇಡ ಈಗ ಒಂದು ಸ್ವಲ್ಪ ಹೊತ್ತಲ್ಲೇ ನೋಡ್ತೀಯಾ ಅಂತ ಹೇಳ್ತಾನೆ ಸೊ ಚಿಲ್ಡ್ರನ್ ಇಟ್ಸ್ ನೈಸ್ ನೋ ಟು ರೀಡ್ ದಿಸ್ ಲೆಸನ್ ಓಕೆ ಸೊ ವಾಟ್ ಯು ವಿಲ್ ಡೂ ವಿಲ್ ರೀಡ್ ಯು ವಿಲ್ ರೀಡ್ ದಿಸ್ ಲೆಸನ್ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್ ಟೇಕ್ ಕೇರ್